ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಚುನಾವಣಾ ಕಾವೇರ್ತಾ ಇದೆ. ಇವತ್ತು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರು ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಭರ್ಜರಿ ಕ್ಯಾಂಪೇನ್ ಅನ್ನು ನಡೆಸಿದರು. ಗ್ರಾಮದಲ್ಲಿ ತೆರೆದ ವಾಹನದಲ್ಲಿ ತೆರಳಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ಮಾಡಿದರು. ಬಳಿಕ ನಡೆದಂತಹ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ಗೆ ಇನ್ನು ಗ್ಯಾರಂಟಿ ಅಲೆ ಎಲ್ಲೆಡೆ ಬೀಸಿದೆ, ಮೋದಿ ಅಲೆ ಎಲ್ಲಿಯೂ ಇಲ್ಲ, ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮೊದಲಿಗೆ ನನ್ನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ಧನ್ಯವಾದ ಹೇಳಿ ಬಯಸ್ತೀನಿ. ಇಷ್ಟೊಂದು ಅಭೂತಪೂರ್ವ ಇಂಥ ಬಿಸಿಲು ಇಂಥ ಮಳೆ ಗಾಳಿಯಲ್ಲೂ ಸಹಿತ ನನ್ನ ಎಲ್ಲ ಶಾಸಕರು ಭಾಳ ಅಭೂತಪೂರ್ವವಾಗಿ ಕೆಲಸ ಮಾಡ್ತಾ ಎಲ್ಲರ ಒಂದು ಬೆಂಬಲ ಆಶೀರ್ವಾದ ಜನಸೋಮ ಮತದಾರರ ಆಶೀರ್ವಾದ ಹೆಚ್ಚಾಗಿ ನನಗೆ ವ್ಯಕ್ತ ಆಗ್ತಿದೆ. ನಾಲ್ಕನೇ ಬಾರಿ ಹಿರೇಕೆರೂರಿಗೆ ಇವತ್ತು ಬರ್ತಾ ಇದ್ದೀನಿ. ಅಭೂತಪೂರ್ವ ಅದು ಹುಮ್ಮಸ್ಸು ಇನ್ನೂ ಇಮ್ಮಡಿ ಆಗ್ತಾ ಇತ್ತು. ಅದೇ ಹೇಳ್ತಿದ್ದೀನಲ್ಲ, ಜನರ ಸ್ಪಂದನೆ ಅಭೂತಪೂರ್ವವಾಗಿದೆ. ನೀವು ನೋಡಿದ್ದೀರಾ ಇವತ್ತು ಎಲ್ಲಿ ನೋಡಿದ್ರೂ ಅದು ಕಾಂಗ್ರೆಸ್ಸಿನ ಮಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.